ಹಾಯ್ ನನ್ನ ಪುಟಾಣಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಮಕ್ಕಳೇ, ಹಬ್ಬಗಳು ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಹಬ್ಬಗಳು ಅಂದರೆ ಸುಂದರ ಪರಿಕಲ್ಪನೆಗಳು. ಮನೆ ಮಂದಿಯೆಲ್ಲ ಒಟ್ಟಾಗಿ ಸೇರಿ ಹೊಸ ಬಟ್ಟೆಯನ್ನು ತೊಟ್ಟು ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗೆ ರುಚಿ ರುಚಿಯಾದಂತಹ ಅಡಿಗೆಯನ್ನು ಮಾಡಿ ಸವಿತೀವಿ ಅಲ್ವಾ? ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಕೆಲಸಗಳಿರುತ್ತೆ. ಆ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡಿದಾಗ ಯಾವುದೇ ಹಬ್ಬ ಆಚರಣೆಯಲ್ಲಿ ನಮಗೆ ತೊಂದರೆ ಅನ್ನೋದು ಆಗಲ್ಲ. ಹಾಗೆಯೇ ಈ ಹಬ್ಬಗಳ ಬಗ್ಗೆ ನೋಡ್ತಾ ಹೋದರೆ ನಾವು ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು, ಹಾಗೆಯೇ ಧಾರ್ಮಿಕ ಹಬ್ಬಗಳು ಅಂತ ಹೇಳಿ ವಿಭಾಗಗಳನ್ನು ಮಾಡ್ಬೋದು. ಈಗ ಧಾರ್ಮಿಕ ಹಬ್ಬ ಅಂದರೆ ಏನು ಅಂತ ಹೇಳಿ ನೋಡೋದಾದರೆ, ಆಯಾ ಧರ್ಮದವರು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು. ಉದಾಹರಣೆಗೆ ದೀಪಾವಳಿ, ದಸರಾ, ಮೊಹರಂ, ಕ್ರಿಸ್ಮಸ್, ಬುದ್ಧ ಪೂರ್ಣಿಮಾ, ಮಹಾವೀರ ಜಯಂತಿ, ಇದನ್ನೆಲ್ಲ ನಾವು ಧಾರ್ಮಿಕ ಹಬ್ಬಗಳು ಅಂಥೇಳಿ ಕರಿತೀವಿ. ಇನ್ನು ರಾಷ್ಟ್ರೀಯ ಹಬ್ಬಗಳಿಗೆ ಬಂದರೆ ದೇಶದ ಸಮಸ್ತ ಜನತೆ ಆಚರಿಸ್ತಕ್ಕಂತಹ ಹಬ್ಬಗಳನ್ನೇ ರಾಷ್ಟ್ರೀಯ ಹಬ್ಬ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಇದನ್ನೆಲ್ಲ ನಾವು ರಾಷ್ಟ್ರೀಯ ಹಬ್ಬಗಳು ಅಂಥೇಳಿ ಕರಿತೀವಿ. ನಿಮಗೆಲ್ಲ ಗೊತ್ತಿರೋ ವಿಷಯ ಮಕ್ಕಳೇ, ಹಬ್ಬಗಳು ಯಾವುದೇ ಆಗಿರಲಿ, ರಾಷ್ಟ್ರೀಯ ಹಬ್ಬ ಆಗಿರಲಿ ಅಥವಾ ಧಾರ್ಮಿಕ ಆಗಿರಲಿ, ಆದರೆ ಆ ಹಬ್ಬಗಳನ್ನು ನಾವು ಉತ್ತಮವಾಗಿ ಆಚರಿಸ್ಬೇಕು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಹಬ್ಬದಲ್ಲಿರ್ತಕ್ಕಂತಹ ಸಕಲ ಕೆಲಸಗಳನ್ನು ಎಲ್ಲರೂ ಹಂಚ್ಕೊಂಡು ಮಾಡಿದಾಗ ಆ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ಬೋದು. ನೀವು ನೋಡ್ಬೋದು, ಇವತ್ತು ನಮ್ಮ ಮನೆಯಲ್ಲೂ ಕೂಡ ಹಬ್ಬ ಇದೆ, ಎಲ್ಲರೂ ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಿಮಗಿರ್ತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಪಾಠದಲ್ಲಿ ಒಬ್ಬ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಗೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಅವರ ಶಾಲೆಯಲ್ಲೂ ಕೂಡ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಆ ಹಬ್ಬ ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಸ್ವಾತಂತ್ರ್ಯ ದಿನಾಚರಣೆಗೆ ಯಾರ್ಯಾರು ಯಾವ ಯಾವ ಕೆಲಸಗಳನ್ನು ಮಾಡಿದ್ರು, ಯಾವ ರೀತಿ ಹೊಂದಿಕೊಂಡು ಕಾರ್ಯವನ್ನು ನಿರ್ವಹಿಸಿ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಉತ್ತಮವಾಗಿ ರೂಪುಗೊಳ್ಳೋ ಥರ ಮಾಡಿದ್ರು ಅನ್ನೋದನ್ನು ಇವತ್ತಿನ ದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಪಾಠ 3, ಸ್ವಾತಂತ್ರ್ಯ ದಿನಾಚರಣೆ. ಈ ಪಾಠವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನೋಡಿ, ಹೊಸ ಪದಗಳು ಈ ರೀತಿಯಾಗಿದೆ: ಮಂತ್ರಿಮಂಡಲ, ಮುಖ್ಯ ಗುರುಗಳು, ರಾಷ್ಟ್ರೀಯ ಹಬ್ಬ, ಮುಖ್ಯಮಂತ್ರಿ, ದೇಶದಾದ್ಯಂತ, ಆರೋಗ್ಯ ಮಂತ್ರಿ, ತ್ಯಾಗ ಮತ್ತು ಬಲಿದಾನ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ತಳಿರು ತೋರಣ, ಸಂಸ್ಕೃತಿ ಮಂತ್ರಿ, ಕ್ರೀಡಾ ಮಂತ್ರಿ, ಆಟೋಟ ಸ್ಪರ್ಧೆ, ಅಭಿಪ್ರಾಯ, ಪೌರಾಡಳಿತ ಮಂತ್ರಿ, ಧ್ವಜಸ್ತಂಭ, ರಾಷ್ಟ್ರ ನಾಯಕ, ಭಾವಚಿತ್ರ, ವಿದ್ಯಾಮಂತ್ರಿ, ಮಾರ್ಗದರ್ಶನ, ಅತಿಥಿಗಳು, ಸಮವಸ್ತ್ರ, ಧ್ವಜಾರೋಹಣ, ಹಾಗೆ ಕೊನೆಯದಾಗಿ ರಾಷ್ಟ್ರಗೀತೆ. ಮಕ್ಕಳೇ, ಇದಿಷ್ಟು ಹೊಸ ಪದಗಳು ಇವತ್ತಿನ ನಿಮ್ಮ ಪಾಠದಲ್ಲಿ ಬರ್ತಕ್ಕಂತಹ ಪದಗಳು. ಹಾಗಿದ್ರೆ ಪಾಠವನ್ನು ಈಗ ನಾವು ಆರಂಭ ಮಾಡೋಣವಾ? ಬಿಡುವಿನ ಸಮಯ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಬಿಡುವಿನ ಸಮಯ ಅಂದರೆ ಲೀಜರ್ ಅವರ್ ಅಂತೇಳಿ ನಾವು ಕರಿಬೋದು. ಅಂದರೆ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳಿಗೆ ಬಿಡುವಿನ ಸಮಯದಲ್ಲಿ, ಅಂದರೆ ಅವರಿಗೆ ತರಗತಿ ಇಲ್ಲದೆ ಇರತಕ್ಕಂತಹ ಸಮಯದಲ್ಲಿ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮುಖ್ಯ ಗುರುಗಳು ಅಂತ ಹೇಳಿದ್ರೆ ಆ ಒಂದು ಶಾಲೆಯಲ್ಲಿರ್ತಕ್ಕಂತಹ HM ಏನು ಮಾಡಿದ್ರು ಅವರು ಅಂತ ಹೇಳಿದ್ರೆ, ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಏನಪ್ಪ ಇದು ವಿದ್ಯಾರ್ಥಿ ಮಂತ್ರಿಮಂಡಲ ಅಂತೇಳಿ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳೇ, ನಮ್ಮ ಸರ್ಕಾರದಲ್ಲಿ ಆಡಳಿತ ಸುವ್ಯವಸ್ಥಿತವಾಗಿ ನಡೀಬೇಕು ಅಂತ ಹೇಳಿದ್ರೆ ಏನು ಮಾಡಿದ್ದಾರೆ ಹೇಳಿ? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಶಿಕ್ಷಣ ಮಂತ್ರಿ, ಈ ಥರ ಎಲ್ಲ ವಿಭಾಗಗಳನ್ನು ಮಾಡಿಲ್ವಾ? ಹಾಗೆ ಸ್ಕೂಲಲ್ಲೂ ಕೂಡ ಒಂದು ಯಾವುದೇ ಒಂದು ಕೆಲಸ ಕ್ರಮಬದ್ಧಿತವಾಗಿ ನಡೀಬೇಕು ಅಂತ ಹೇಳಿದ್ರೆ ಈ ಎಲ್ಲ ಮಕ್ಕಳು ಇರಲಿ ಅಂತ ಹೇಳಿಬಿಟ್ಟು ಶಾಲೆಯಲ್ಲೇ ಒಂದು ಮಂತ್ರಿಮಂಡಲ ಅಂತ ಹೇಳಿ ತಯಾರು ಮಾಡಿರ್ತಾರೆ. ಆ ಮಂತ್ರಿಮಂಡಲ ಹೇಗೆ ಅಂತ ಹೇಳಿದ್ರೆ, ಆ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಇರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಕ್ರೀಡಾ ಮಂತ್ರಿ ಇರ್ತಾರೆ, ಸಂಸ್ಕೃತಿ ಮಂತ್ರಿ ಇರ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಮಂತ್ರಿಮಂಡಲದ ಅರಿವು ಬರಲಿ, ಮಕ್ಕಳು ಕೂಡ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳಿ, ಹಾಗೇ ಮಕ್ಕಳಿಗೂ ಕೂಡ ಯಾವ್ಯಾವ ಕೆಲಸಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಗೊತ್ತಾಗಲಿ ಅನ್ನೋದು ಇದರ ಉದ್ದೇಶ. ಇಲ್ಲಿ ಒಂದು ದಿನ ಬಿಡುವಿನ ವೇಳೆಯಲ್ಲಿ
ಮುಖ್ಯ ಗುರುಗಳು ಏನು ಮಾಡುತ್ತಾರೆ ಆ ಒಂದು ಶಾಲೆಯ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆಯನ್ನ ಕರೀತಾರೆ ಸಭೆ ಅಂದ್ರೆ ಒಂದು ರೀತಿಯ ಮೀಟಿಂಗ್ ಅನ್ನು ಕರೀತಾರೆ ಆಗ ಎಲ್ಲಾ ಮಂತ್ರಿಗಳು ಸಭೆಗೆ ಬಂದರು ಎಲ್ಲಾ ಮಂತ್ರಿಗಳು ಅಂದ್ರೆ ಆ ಏನು ವಿದ್ಯಾರ್ಥಿಗಳಲ್ಲೇ ಮಂತ್ರಿಗಳು ಇರ್ತಾರೆ ನೋಡಿ ಕೆಲವರು ಮುಖ್ಯಮಂತ್ರಿ ಇರ್ತಾರೆ ಉಪಮುಖ್ಯಮಂತ್ರಿ ಇರ್ತಾರೆ ಶಿಕ್ಷಣ ಮಂತ್ರಿಗಳು ಇರ್ತಾರೆ ಸಂಸ್ಕೃತಿ ಮಂತ್ರಿಗಳು ಇರ್ತಾರೆ ಕ್ರೀಡಾ ಮಂತ್ರಿಗಳು ಇರ್ತಾರೆ ಹೀಗೆ ಎಲ್ಲಾ ಮಂತ್ರಿಗಳು ಅಂದ್ರೆ ಇಲ್ಲಿ ಯಾರು ದೊಡ್ಡವರಲ್ಲ ಮಂತ್ರಿಗಳು ಚಿಕ್ಕ ಮಕ್ಕಳೇ ಇಲ್ಲಿ ಮಂತ್ರಿಗಳಾಗಿರ್ತಾರೆ ಆ ಮಂತ್ರಿಗಳೆಲ್ಲ ಎಲ್ಲಿಗೆ ಬರ್ತಾರೆ ಆ ಒಂದು ಮುಖ್ಯ ಶಿಕ್ಷಕರು ಕರೆದಿರ್ತಕ್ಕಂತಹ ಒಂದು ಸಭೆಗೆ ಅಥವಾ ಮೀಟಿಂಗ್ ಗೆ ಬರ್ತಾರೆ ಈಗ ಆ ಒಂದು ಸಭೆ ಪ್ರಾರಂಭ ಆಗುತ್ತೆ ಏನು ಅಂತ ಹೇಳಿ ನೋಡೋಣ ಮುಖ್ಯ ಗುರುಗಳು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲೆಯ ರಾಜು ಇಲ್ಲಿ ಮುಖ್ಯ ಗುರುಗಳು ಮೊದಲನೇದಾಗಿ ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಮಕ್ಕಳೇ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ತಿಂಗಳು ಹೌದು ಅಲ್ವಾ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಚರಿಸತಕ್ಕಂತಹ ರಾಷ್ಟ್ರೀಯ ಹಬ್ಬ ಯಾವುದು ಅಂತ ಹೇಳಿ ಕೇಳ್ತಾರೆ ಮುಖ್ಯ ಗುರುಗಳು ಅದರಲ್ಲೂ ಯಾರಿಗೆ ಕೇಳ್ತಾರೆ ನೀ ಹೇಳಬಲ್ಲೆಯ ರಾಜು ಅಂತ ಹೇಳಿ ರಾಜು ಅನ್ನೋ ಒಂದು ಹುಡುಗನಿಗೆ ಕೇಳ್ತಾರೆ ಎಲ್ಲರೂ ಕೂಡ ಆಗ ಏನಂತ ಹೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಹೇಳಿ ಜೋರಾಗಿ ಹೇಳ್ತಾರೆ ಆಗ ಮುಖ್ಯ ಗುರುಗಳು ಮಕ್ಕಳಿಗೆ ಯಾವ ರೀತಿಯ ತಿಳಿಯನ್ನ ಹೇಳ್ತಾರೆ ನೋಡಿ ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಸರದಿ ಅನುಸರಿಸಬೇಕು ತಿಳಿಯಿತೆ ಅಂದ್ರೆ ಮಕ್ಕಳೆಲ್ಲ ಜೋರಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೂಕೋತಾರಲ್ಲ ಆವಾಗ ಮುಖ್ಯ ಗುರುಗಳೇನಂತ ಹೇಳ್ತಾರೆ ಎಲ್ರು ಕೂಡ ಹಾಗೆ ಒಟ್ಟಿಗೆ ಆನ್ಸರ್ ಮಾಡಬಾರ್ದು ನಾನು ಯಾರಿಗೆ ಕೇಳಿದ್ದು ರಾಜುಗೆ ಕೇಳಿದ್ದು ತಾನೆ ರಾಜು ಮಾತ್ರ ಹೇಳಬೇಕು ಎಲ್ಲರೂ ಕೂಡ ಸರದಿಯನ್ನು ಅನುಸರಿಸಬೇಕು ಸರದಿ ಅಂದ್ರೆ ಒಬ್ಬರಾದ ನಂತರ ಮತ್ತೊಬ್ಬರು ಮಾತಾಡಬೇಕು ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಆಗ ಮುಖ್ಯ ಗುರುಗಳು ಏನು ಮಾಡ್ತಾರೆ ಆ ರಾಜು ಅನ್ನೋ ಹುಡುಗಂಗೆ ಕೇಳ್ತಾರೆ ರಾಜು ನೀನು ಹೇಳಪ್ಪ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಅಂತ ಹೇಳಿ ರಾಜುವಿಗೆ ಕೇಳ್ತಾರೆ ಆಗ ರಾಜು ಹೇಳ್ತಾನೆ ರಾಜು ಇಲ್ಲಿ ಮುಖ್ಯಮಂತ್ರಿಯಾಗಿದ್ದಾನೆ ರಾಜು ಹೇಳ್ತಾನೆ ನಮ್ಮ ದೇಶ ಸ್ವಾತಂತ್ರ್ಯವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ ಪ್ರಶ್ನೆ ಕೇಳಿದಂತಹ ಗುರುಗಳಿಗೆ ರಾಜು ಈ ರೀತಿಯ ಉತ್ತರವನ್ನು ಕೊಡ್ತಾನೆ ನಮ್ಮ ದೇಶ ಅಂದರೆ ನಮ್ಮ ಭಾರತ ದೇಶ ಏನು ಸ್ವಾತಂತ್ರ್ಯಗೊಳ್ತಲ್ವಾ ಆ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಅಂದರೆ ಸಂಪೂರ್ಣ ಭಾರತ ದೇಶದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮುಂತಾದ ಕಡೆ ಆಚರಿಸ್ತಕ್ಕಂತಹ ದೇಶದಾದ್ಯಂತ ಆಚರಿಸ್ತಕ್ಕಂತಹ ರಾಷ್ಟ್ರೀಯ ಹಬ್ಬ ಇದು ಅಂತ ಹೇಳಿ ರಾಜು ಹೇಳ್ತಾನೆ ಆಗ ಮೇರಿ ಅನ್ನೋ ಹುಡುಗಿ ಏನು ಹೇಳ್ತಾಳೆ ನೋಡಿ ಮೇರಿ ಅನ್ನೋಳು ಆರೋಗ್ಯ ಮಂತ್ರಿ ಆಕೆ ಹೇಳ್ತಾಳೆ ಸ್ವಾತಂತ್ರ್ಯ ದಿನ ಹಾಗೆಂದರೇನು ಸರ್ ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಅವ್ರೇನು ಮಾಡ್ತಾರೆ ಮುಖ್ಯ ಗುರುಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಸ್ವಾತಂತ್ರ್ಯವಾದ ದಿನ ಹಂಗಂದ್ರೆ ಏನು ಸರ್ ಅಂತ ಹೇಳಿ ಕೇಳ್ತಾರೆ ಆಗ ಮುಖ್ಯ ಗುರುಗಳು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನ ಅಂದರೆ ಏನು ಅಂಥೇಳಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಆರೋಗ್ಯ ಮಂತ್ರಿಯಾದಂತಹ ಮೇರಿ ಮುಖ್ಯ ಗುರುಗಳಿಗೆ ಕೇಳ್ತಾಳೆ ಸ್ವಾತಂತ್ರ್ಯವಾದ ದಿನ ಹಾಗಂದ್ರೆ ಏನು ಸರ್ ಅಂತ ಕೇಳ್ತಾಳೆ ಆಗ ಮುಖ್ಯ ಗುರುಗಳು ಹೇಳ್ತಾರೆ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಈ ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಲಿಲ್ಲ ಬ್ರಿಟಿಷರ ಗುಲಾಮರಾಗಿ ಬ್ರಿಟಿಷರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ನಾವಿರಬೇಕಿತ್ತು ಇಂತಹ ಒಂದು ಸಂದರ್ಭದಲ್ಲಿ ದೇಶದ ಸ್ವಾಭಿಮಾನಿ ಜನರು ಸ್ವಾಭಿಮಾನಿ ಅಂತ ಹೇಳಿದ್ರೆ ಆತ್ಮಗೌರವವನ್ನು ಉಳ್ತಕ್ಕಂತಹ ಜನರು ಅಂದರೆ ಬ್ರಿಟಿಷರು ಹೇಳಿದ್ದನ್ನು ನಾವ್ಯಾಕೆ ಹೇಳಬೇಕು ನಾವ್ಯಾಕೆ ಗುಲಾಮರ ಥರ ಇರಬೇಕು ಅನ್ನೋ ಭಾವನೆಯನ್ನು ಹೊಂದಿದಂತಹ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಎಲ್ಲರೂ ಕೇಳೇ ಇರ್ತೀರ ನಮ್ಮ ಅವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೀತಾರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವ
ನೇತೃತ್ವದಲ್ಲಿ ನೇತೃತ್ವದಲ್ಲಿ ಅಂದರೆ ಅವರ ಒಂದು ಲೀಡರ್ಶಿಪ್ಪಲ್ಲಿ ಅಥವಾ ಅವರ ಒಂದು ನಾಯಕತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅವರ ದೇಶಾಭಿಮಾನ ತ್ಯಾಗ ಮತ್ತು ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಅನೇಕ ಮಹಾನ್ ಹೋರಾಟಗಾರರು ಜೊತೆಗೆ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಅನೇಕ ಹೋರಾಟಗಳು ನಡೆದವು. ಅಸಹಕಾರ ಚಳುವಳಿ ನಡೀತು, ಉಪ್ಪಿನ ಸತ್ಯಾಗ್ರಹ ನಡೀತು, ಈ ರೀತಿ ಅನೇಕ ಚಳುವಳಿಗಳು ನಡೆದು ಇದೆಲ್ಲರ ಪ್ರತಿಫಲವಾಗಿ ಅವರೆಲ್ಲರ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ 1947 ಆಗಸ್ಟ್ 15 ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಈ ರೀತಿ ದೇಶ ಸ್ವಾತಂತ್ರ್ಯವಾದಂತಹ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿ ಮುಖ್ಯ ಗುರುಗಳು ಇಲ್ಲಿ ಹೇಳ್ತಾರೆ. ಆಗ ಶರೀಫ್ ಅನ್ನೋನು ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾನೆ. ಶರೀಫ್ ಅನ್ನೋನು ಇಲ್ಲಿ ಉಪಮುಖ್ಯಮಂತ್ರಿ. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್, ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲೂ ಕೂಡ ನಾವು ಆಚರಣೆ ಮಾಡ್ತೀವಲ್ವಾ ಸರ್ ಅಂಥೇಳಿ ಕೇಳ್ತಾನೆ. ನಿಮಗೂ ಗೊತ್ತಿರೋ ಥರ ನಿಮ್ಮ ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಎಲ್ಲ ಕಡೆ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ವೈಭವದಿಂದ ಆಚರಣೆಯನ್ನು ಮಾಡ್ತಾರೆ ಅಲ್ವಾ. ಈಗೇನಾದರೂ ಶಾಲೆ ಇದ್ದಿದ್ರೆ ಈ ಹೊತ್ತಿಗಾಗಲೇ ನೀವು ಎಲ್ಲ ಏನು ಮಾಡ್ತಿದ್ರಿ, ತಯಾರಿಯನ್ನು ಮಾಡ್ಕೋತಾ ಇದ್ರಿ. ಸ್ವಾತಂತ್ರ್ಯ ದಿನಾಚರಣೆಗೆ ಏನೇನು ತಯಾರಿ ಬೇಕು, ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಿದ್ರಿ, ಕೆಲವರು ಭಾಷಣಗಳನ್ನು ಮಾಡ್ತಾ ಇದ್ರಿ ಅಲ್ವಾ. ಇದೇ ಥರ ಇಲ್ಲೂ ಕೂಡ ಏನಂತ ಹೇಳ್ತಾನೆ, ನಮ್ಮ ಶಾಲೆಯಲ್ಲೂ ಆಚರಿಸ್ತೀವಲ್ಲ ಸರ್ ಅಂತ ಹೇಳಿ ಶರೀಫ್ ಕೇಳ್ತಾನೆ. ಆಗ ಮುಖ್ಯ ಗುರುಗಳು ಹೇಳ್ತಾರೆ, ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಸ್ವಾತಂತ್ರ್ಯ ದಿನಾಚರಣೆ ಇನ್ನೇನು ಹತ್ತಿರ ಬಂತಲ್ವಾ, ಅದಕ್ಕೋಸ್ಕರ ನಾವು ಇವಾಗ್ಲಿಂದನೇ ಎಲ್ಲ ತಯಾರಿಯನ್ನು ಮಾಡ್ಕೋಬೇಕು, ಸಿದ್ಧತೆಯನ್ನು ಮಾಡ್ಕೋಬೇಕು ಅಂಥೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಅಂದರೆ ಈಗ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆಯಪ್ಪ ಅಂತಂದರೆ ಇವತ್ತಿನ ದಿನ ಎಲ್ಲ ತಯಾರಿ ಮಾಡ್ಕೊಂಡು ಕೂರೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ದಿನಗಳ ಮುಂಚೆನೇ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಮುಖ್ಯ ಗುರುಗಳು ಮತ್ತಿನ್ನೇನು ಹೇಳ್ತಾರೆ ನೋಡಿ, ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು, ಮೈದಾನವನ್ನು ಸ್ವಚ್ಛಗೊಳಿಸಬೇಕು, ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಯಾವ್ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತೇಳಿದ್ರೆ, ಮಕ್ಕಳಿಗಾಗಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು, ಮಕ್ಕಳಿಗಾಗಿ ಕೆಲವೊಂದು ಆಟಗಳನ್ನು ಏರ್ಪಾಡು ಮಾಡಬೇಕು, ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್, ಹಾಡು ಹೇಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಯಾರ್ಯಾರು ಮಾಡ್ತಾರೋ ಅವರನ್ನು ಏನು ಮಾಡಬೇಕು, ನಾವು ಗುರುತಿಸಬೇಕು. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತೀವಲ್ಲ, ನಮ್ಮ ಶಾಲೆಯ ಮೈದಾನ ಫೀಲ್ಡ್ ಆ ಶಾಲೆನೆಲ್ಲ ಮೈದಾನವನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಜೊತೆಗೆ ಶಾಲೆಯನ್ನು ಏನು ಮಾಡಬೇಕು, ತಳಿರು ತೋರಣಗಳಿಂದ ಅಲಂಕಾರ ಮಾಡಬೇಕು. ತಳಿರು ತೋರಣ ಅಂದರೆ ಹಬ್ಬಕ್ಕೆ ಮನೆಯಲ್ಲೆಲ್ಲ ಏನು ಮಾಡ್ತೀವಿ, ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿ ಅಲಂಕಾರ ಮಾಡ್ತೀವಿ ಅಲ್ವಾ. ಇದು ಕೂಡ ಒಂದು ರೀತಿಯ ರಾಷ್ಟ್ರೀಯ ಹಬ್ಬ, ಒಂದು ರಾಷ್ಟ್ರೀಯ ಹಬ್ಬ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಕೂಡ ವೈಭವದಿಂದ ತಳಿರು ತೋರಣಗಳಿಂದ ಅಲಂಕರಿಸಬೇಕು ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಆಗ ಐಶ್ವರ್ಯ, ಸಂಸ್ಕೃತಿ ಮಂತ್ರಿ, ಈಕೇನು ಹೇಳ್ತಾಳೆ ನೋಡಿ, ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಅಂದರೆ ನಾವೆಲ್ಲರೂ ಕೂಡ ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಹಂಚ್ಕೋತೀವಿ, ಹಂಚ್ಕೊಂಡು ಏನೇನು ತಯಾರಿ ಮಾಡಬೇಕೋ ಅದನ್ನೆಲ್ಲ ನಾವು ಮಾಡ್ತೀವಿ ಗುರುಗಳೇ ಅಂತ ಹೇಳಿ ಹೇಳ್ತಾಳೆ ಐಶ್ವರ್ಯ. ಮುಖ್ಯ ಗುರುಗಳು ಸಂತೋಷ, ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ? ಸರಿ, ನೀವೆಲ್ಲ ಒಟ್ಟಿಗೆ ಮಾಡ್ತೀನಿ ಅಂದ್ರಲ್ವಾ, ನನಗೆ ಖುಷಿ ಆಯಿತು. ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡ್ತೀರಿ ಹೇಳಿ ಅಂತ ಹೇಳಿ ಮುಖ್ಯ ಗುರುಗಳು ಕೇಳ್ತಾರೆ. ಆಗ ವಿವೇಕ್ ಅನ್ನೋ ಒಬ್ಬ ಹುಡುಗ ಹೇಳ್ತಾನೆ, ಆತ ಕ್ರೀಡಾ ಮಂತ್ರಿ ಆಗಿರ್ತಾನೆ. ಆತ ಏನು ಹೇಳ್ತಾನೆ ನೋಡಿ, ಸರ್, ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ. ಅಂದರೆ ಸ್ಕೂಲ್ನಲ್ಲಿ ಯಾವ್ಯಾವ ಮಂತ್ರಿಮಂಡಲದ ಸದಸ್ಯರಿದ್ದಾರಲ್ವಾ, ಎಲ್ಲರೂ ಕೂಡ ಸೇರಿಬಿಟ್ಟು ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತೀವಿ. ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಯಾರ್ಯಾರು ವಿಜೇತರಾಗ್ತಾರಲ್ಲ, ವಿಜೇತರು ಅಂತ ಹೇಳಿದ್ರೆ ಸ್ಪರ್ಧೆಯಲ್ಲಿ ಗೆದ್ದಂಥವರು, ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದಂತಹವರ ಪಟ್ಟಿಯನ್ನು ಅಥವಾ ಲಿಸ್ಟನ್ನು ನಾವು ತಯಾರು ಮಾಡ್ತೀವಿ ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಆ ಸಂದರ್ಭದಲ್ಲಿ ಶಾಹಿನ್ ಮತ್ತು ಐಶ್ವರ್ಯ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಮುಖ್ಯ ಗುರುಗಳು ಏನು ಹೇಳ್ತಾರೆ ನೋಡಿ, ಶಾಹಿನ್, ಐಶ್ವರ್ಯ,
ಒಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರದು, ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು. ಮುಖ್ಯ ಗುರುಗಳು ಏನು ಹೇಳ್ತಾರೆ ಅಂದರೆ, ಯಾರಾದರೂ ಒಬ್ಬರು ಬೇರೆಯವ್ರು ಮಾತಾಡ್ತಿದ್ದಾರೆ ಅಂದಾಗ ನಾವು ಇಲ್ಲಿ ಮಾತಾಡಬಾರ್ದು, ಅದ್ರ ಬದಲು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಿಸ್ಕೋಬೇಕು. ನಮ್ಮ ನಮ್ಮಲ್ಲೇ ನಾವು ಮಾತಾಡಬಾರ್ದು, ಬೇರೆಯವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೇಳಿಸ್ಕೋಬೇಕು ಅಂಥೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಆಗ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಆಕೆ ಏನು ಹೇಳ್ತಾಳೆ ನೋಡಿ, ಕ್ಷಮಿಸಿ ಸರ್, ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ, ದಯವಿಟ್ಟು ಕ್ಷಮಿಸಿ ಸರ್, ನಾವು ಮಾಡಿದ ತಪ್ಪಾಯಿತು, ಇನ್ಮೇಲಿಂದ ಬೇರೆಯವ್ರು ಮಾತನಾಡುವಾಗ ನಾವು ಗಮನ ಇಟ್ಟು ಕೇಳಿಸ್ಕೋತೀವಿ ಅಂತ ಹೇಳಿ ಐಶ್ವರ್ಯ ಹೇಳ್ತಾಳೆ. ಆಗ ಮುಖ್ಯ ಗುರುಗಳು, ಹಾ ಜಾಣ ಮಕ್ಕಳು, ನಾನು ಹೇಳಿದ್ದಕ್ಕೆ ನೀವು ಒಪ್ಕೊಂಡ್ರಲ್ವಾ, ನೀವೆಲ್ಲರೂ ಒಳ್ಳೆಯ ಮಕ್ಕಳು, ಜಾಣ ಮಕ್ಕಳು ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಆಗ ಕಾರ್ತಿಕ್ ಅನ್ನೋ ಹುಡುಗ ಹೇಳ್ತಾನೆ, ಈತ ಪೌರಾಡಳಿತ ಮಂತ್ರಿ, ಸರ್ ನಾವು 4ನೇ ತರಗತಿಯವರು, ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ, ಎಲ್ಲರೂ ಕೂಡ ಒಂದೇ ಕೆಲಸ ಮಾಡ್ತಾ ಇದ್ರೆ ಉಳಿದಿರೋ ಕೆಲಸ ಆಗಲ್ಲ ಅಲ್ವಾ. ಹಾಗಾಗಿ ಇವನು ಏನು ಹೇಳ್ತಾನೆ ಕಾರ್ತಿಕ್ ಅನ್ನೋನು ಅಂತ ಹೇಳಿದ್ರೆ, ಸರ್ ನಾವೆಲ್ಲ 4ನೇ ಕ್ಲಾಸ್ನವರು ಸೇರ್ಕೊಂಡು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಶಾಲೆಯ ಒಂದು ಮೈದಾನವನ್ನು ಶುಚಿ ಮಾಡ್ತೀವಿ ಅಥವಾ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿ ಕಾರ್ತಿಕ್ ಹೇಳ್ತಾನೆ. ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಆಕೆ ಏನು ಹೇಳ್ತಾಳೆ ಅಂದರೆ, ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ. ಅಂದರೆ ಯಾರ್ಯಾರು ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಡ್ತಾರಲ್ವಾ, ಅವರ ಒಂದು ಪಟ್ಟಿಯನ್ನು ನಾನು ತಯಾರು ಮಾಡ್ತೀನಿ. ಪ್ರತಿಯೊಂದು ಕ್ಲಾಸ್ಗೂ ಹೋಗಿ ಯಾರ್ಯಾರು ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ಭಾಗವಹಿಸ್ತೀರಾ ಅಂತ ಕೇಳಿ ನಾನು ಆ ಒಂದು ಸಾಂಸ್ಕೃತಿಕ ಪಟ್ಟಿಯನ್ನು ತಯಾರು ಮಾಡ್ತೀನಿ ಅಂತ ಹೇಳಿ ಐಶ್ವರ್ಯ ಹೇಳ್ತಾಳೆ. ಆಗ ಮೇರಿ ಆರೋಗ್ಯ ಮಂತ್ರಿ ಆಕೆ ಏನು ಹೇಳ್ತಾಳೆ ನೋಡಿ, ನಾವು 2ನೇ ತರಗತಿಯವರು ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ. ನಾವೆಲ್ಲ 2ನೇ ತರಗತಿಯವರು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬಣ್ಣ ಬಣ್ಣದ ಕಾಗದಗಳನ್ನು ತಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ತೋರಣವನ್ನು ಮಾಡಿ ನಾವು ಅಲಂಕಾರವನ್ನು ಮಾಡ್ತೀವಿ ಅಂತ ಹೇಳಿ ಮೇರಿ ಹೇಳ್ತಾಳೆ. ಪಂಕಜ ಹಣಕಾಸು ಮಂತ್ರಿ, ಪಂಕಜ ಅನ್ನೋಳು ಇಲ್ಲಿ ಹಣಕಾಸು ಮಂತ್ರಿ, ಆಕೆ ಏನು ಹೇಳ್ತಾಳೆ ಅಂದರೆ, ನಾವು 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್. ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಭಾಗವಹಿಸ್ತಿದ್ದಾರೆ ಅಂತ ಹೇಳಿದ್ರೆ, ನಾವು 3ನೇ ತರಗತಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತೀವಿ, ಧ್ವಜಸ್ತಂಭವನ್ನು ಸಿಂಗಾರ ಮಾಡ್ತೀವಿ. ಧ್ವಜಸ್ತಂಭ ಅಂದರೆ ಎಲ್ಲ ನೋಡೇ ಇರ್ತೀರ ಅಲ್ವಾ, ಧ್ವಜಾರೋಹಣ ಮಾಡ್ತಾರಲ್ವ ಕಂಬ, ಅದಕ್ಕೇ ಧ್ವಜಸ್ತಂಭ ಅಂದರೆ ಬಾವುಟವನ್ನು ಹಾರಿಸ್ತಕ್ಕಂತಹ ಕಂಬ, ಆ ಬಾವುಟವನ್ನು ಹಾರಿಸ್ತಾರಲ್ಲ ಕಂಬ, ಅದನ್ನು ನಾವು ಸಿಂಗರಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಈಕೆ ಹೇಳ್ತಾಳೆ, ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ. ಧ್ವಜಸ್ತಂಭ ನಾವು ಅಲಂಕಾರ ಮಾಡ್ತೀವಲ್ಲ, ಅದ್ರ ಜೊತೆ ಕೆಳಗಡೆ ಸ್ವಲ್ಪ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಐಶ್ವರ್ಯ ಹೇಳ್ತಾಳೆ. ಮೇರಿ ಆರೋಗ್ಯ ಮಂತ್ರಿ ಆಕೆ ಏನು ಹೇಳ್ತಾಳೆ, ಒಳ್ಳೆಯ ಕೆಲಸ, ಒಳ್ಳೆಯ ಸಲಹೆ, ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ, ಅವಳಿಂದ ಹಾಕಿಸೋಣವೇ ಸರ್. ಆಗ ಮಕ್ಕಳೆಲ್ಲ ಏನು ಹೇಳ್ತಾರೆ ಕೆಲವರು ಅಂತ ಹೇಳಿದ್ರೆ, ಪಂಕಜ ಅನ್ನೋಳು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಿರ್ತಾಳೆ, ಹಾಗಾಗಿ ಪಂಕಜ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ, ಅವಳ ಹತ್ರ ಹಾಕ್ಸೋಣ ಸರ್ ನಾವು ರಂಗೋಲಿನ ಅಂತ ಹೇಳಿ ಮುಖ್ಯ ಗುರುಗಳ ಹತ್ರ ಕೇಳ್ತಾರೆ. ಆಗ ಮುಖ್ಯ ಗುರುಗಳು ಹೇಳ್ತಾರೆ, ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ. ಸರಿ ನೀವೇನು ಅಂದ್ಕೊಂಡಿದ್ದೀರೋ ಒಳ್ಳೆಯದು, ಆದರೆ ಮೇರಿ ಏನು ಹೇಳಿದ್ಲಲ್ಲ ಪಂಕಜನ ಹತ್ರ ರಂಗೋಲಿ ಹಾಕ್ಸೋದು ಅಂತೇಳಿ, ಅದಕ್ಕೆ ಎಲ್ಲರ ಒಪ್ಪಿಗೆ ಇದೆಯಾ ಅಂತ ಹೇಳಿ ಮುಖ್ಯ ಗುರುಗಳು ಕೇಳ್ತಾರೆ. ಆಗ ಎಲ್ಲರೂ ಏನಂತ ಹೇಳ್ತಾರೆ, ಓ ಆಗಬಹುದು ಸರ್, ಸರಿ ಸರ್ ಹಾಗೆ ಮಾಡೋಣ ಅಂಥೇಳಿ ಎಲ್ಲರೂ ಒಪ್ಪಿಗೆಯನ್ನು ಕೊಡ್ತಾರೆ. ಕಾರ್ತಿಕ್ ಪೌರಾಡಳಿತ ಮಂತ್ರಿ ಈತ ಏನು ಕೇಳ್ತಾನೆ ಅಂದರೆ, ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು? ಅಲಂಕಾರ ಏನೋ ಮಾಡ್ತೀವಿ ಅಂತ ಕೆಲವರು ಒಪ್ಕೊಂಡ್ರು, ಆದರೆ ಅಲಂಕಾರಕ್ಕೆ ಏನೇನು ಬೇಕೋ ಆ ಎಲ್ಲ ಸಾಮಾನುಗಳನ್ನು ತರೋರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಮುಖ್ಯಮಂತ್ರಿಯಾದಂತಹ ರಾಜು ಈ ರೀತಿ ಹೇಳ್ತಾನೆ, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ, ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ. ನಮ್ಮದು ತೋಟ ಇದೆಯಲ್ಲ, ನಮ್ಮ ತೋಟದಿಂದ ಮಾವಿನ ತಳಿರನ್ನು ಹಾಗೆ ಬಾಳೆ ಕಂಬ ಎಲ್ಲ ತರ್ತೀನಿ, ಅದರಿಂದ ನಾವು ನಮ್ಮ ಶಾಲೆಯನ್ನು ಅಲಂಕಾರ ಮಾಡೋಣ, ಸಿಂಗರಿಸೋಣ ಅಂತ ಹೇಳಿ ಹೇಳ್ತಾನೆ. ಆಗ ಐಶ್ವರ್ಯ ಏನು ಹೇಳ್ತಾಳೆ, ನಾವು 5ನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಅಂತ ಹೇಳಿ ಮಾತನ್ನು ಆಕೆ ಮುಂದುವರಿಸ್ತಾಳೆ. ನಾವು 5ನೇ ತರಗತಿಯವರು ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ರಾಷ್ಟ್ರ ನಾಯಕರು ಅಂದರೆ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು, ಅಂತಹ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳಿಗೆ, ಭಾವಚಿತ್ರಗಳು ಅಂದರೆ ಆ ವ್ಯಕ್ತಿಯ ಫೋಟೋಗಳಿಗೆ ನಾವು
ಅಲಂಕಾರ ಮಾಡ್ತೀವಿ ಅಥವಾ ಹೂವಿನ ಹಾರವನ್ನು ಹಾಕಿ ಸಿಂಗಾರವನ್ನು ಮಾಡ್ತೀವಿ ಅಂತ ಹೇಳಿ ಆಕೆ ಮಾತಾಡ್ತಾನೆ ಇರ್ತಾಳೆ. ಆಗ ಮುಖ್ಯ ಗುರುಗಳು ಈ ರೀತಿ ಹೇಳ್ತಾರೆ, ಐಶ್ವರ್ಯ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ, ಒಬ್ಬರೇ ಮಾತಾಡಬಾರ್ದು ಅಲ್ವಾ, ಬೇರೆಯವ್ರಿಗೂ ಕೂಡ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಮುಖ್ಯ ಗುರುಗಳು ಐಶ್ವರ್ಯಂಗೆ ಹೇಳ್ತಾರೆ. ಆಗ ರಮಾ ಅನ್ನೋಳು ವಿದ್ಯಾಮಂತ್ರಿ, ಈಕೆ ಏನು ಹೇಳ್ತಾಳೆ ನೋಡಿ, ನಾನು 1ನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ. ಈಕೆ ಏನು ಹೇಳ್ತಾಳಪ್ಪ ಅಂತ ಹೇಳಿದ್ರೆ, ನಾನು 1ನೇ ತರಗತಿ ಮಕ್ಕಳ ಜೊತೆ ಸೇರಿಕೊಂಡು ನಮ್ಮ ಶಾಲೆಯಲ್ಲೇ ಒಂದು ಕೈತೋಟ ಇದೆಯಲ್ಲ, ಅಂದರೆ ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡಿರ್ತಕ್ಕಂತಹ ಕೈತೋಟ, ಆ ಕೈತೋಟದಿಂದ ನಾನು ಹೂವುಗಳನ್ನು ಬಿಡಿಸಿ ತರ್ತೀನಿ. ಏನಕ್ಕೋಸ್ಕರ? ಅಲಂಕಾರವನ್ನು ಮಾಡೋದಕ್ಕೆ ಹೂವುಗಳನ್ನು ಬಿಡಿಸಿ ತರ್ತೇನೆ ಅಂತ ಹೇಳಿ ರಮಾ ಹೇಳ್ತಾಳೆ. ಆಗ ಮುಖ್ಯ ಗುರುಗಳು, ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ. ಸರಿ, ನೀವೆಲ್ಲ ನಿಮ್ಮ ನಿಮ್ಮ ಕೆಲಸವನ್ನು ಮಾಡಿ, ನಾನೇನು ಮಾಡ್ತೀನಿ, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಅತಿಥಿಗಳು ಬರಬೇಕಲ್ವಾ ಧ್ವಜಾರೋಹಣ ಮಾಡೋದಕ್ಕೆ, ಹಾಗಾಗಿ ಅತಿಥಿಗಳನ್ನು ನಾನು ಆಮಂತ್ರಿಸುತ್ತೇನೆ. ಆಮಂತ್ರಿಸೋದು ಅಂದರೆ ಹೋಗಿ ಅವರಿಗೆ ಆಹ್ವಾನವನ್ನು ಕೊಟ್ಟು ಬರ್ತೀನಿ, ನೋಡಿ ಇಂಥ ದಿನ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವು ಬಂದು ಧ್ವಜಾರೋಹಣ ಮಾಡಿ ಅಂಥೇಳಿ ನಾನು ಹೋಗಿ ಅತಿಥಿಗಳಿಗೆ ಆಮಂತ್ರಿಸಿ ಬರ್ತೀನಿ ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಹಾಗೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ, ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ. ಅಂದರೆ ಏನಿವಾಗ ಎಲ್ಲರೂ ಕೂಡ ಒಂದೊಂದು ಕೆಲಸವನ್ನು ವಹಿಸ್ಕೊಂಡಿದ್ದೀರಾ ಅಲ್ವಾ, ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಶಾಲೆಯ ಶಿಕ್ಷಕರು ಏನು ಮಾಡ್ತಾರೆ, ಸಹಕಾರವನ್ನು ನೀಡ್ತಾರೆ. ಈಗ ನಿಮ್ಮ ಶಾಲೆಗಳಲ್ಲೂ ಅಷ್ಟೇ, ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಶಿಕ್ಷಕರ ಸಲಹೆಯಂತೆ ನೀವು ಎಲ್ಲ ಮಾಡ್ತೀರಾ ಅಲ್ವಾ. ಅದೇ ಥರ ಇಲ್ಲಿ ಮುಖ್ಯ ಗುರುಗಳು ಏನು ಹೇಳಿದ್ರು, ನಿಮಗೆ ಯಾರ್ಯಾರಿಗೆ ಏನೇನು ಕೆಲಸವನ್ನು ವಹಿಸಿದೆಯೋ ಆ ಕೆಲಸದಲ್ಲಿ ನಿಮಗೆ ಏನಾದರೂ ತೊಂದರೆ ಆದರೆ ನಿಮಗೆ ನಿಮ್ಮ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡ್ತಾರೆ. ಮಾರ್ಗದರ್ಶನ ಅಂತ ಹೇಳಿದ್ರೆ ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಈ ರೀತಿ ಒಂದು ಗೈಡೆನ್ಸ್ನ ಕೊಡ್ತಾರೆ ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾರೆ. ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು. ಎಲ್ಲರೂ ಕೂಡ ಅವರ ಮುಖ್ಯ ಗುರುಗಳು ಹೇಳ್ದಂಗೆನೆ ಏನು ಮಾಡ್ತಾರೆ, ಅವರ ಒಂದು ಕೆಲಸಕ್ಕೆ ಏನೇನು ಪೂರ್ವ ತಯಾರಿ ಬೇಕೋ ಆ ಎಲ್ಲ ತಯಾರಿಗಳನ್ನು ಮಾಡ್ಕೋತಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು, ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು, ಅನೇಕ ತಯಾರಿಗಳನ್ನು ಮಾಡಿದ್ರು. ಅಂತೂ ಇಂತೂ ಸ್ವಾತಂತ್ರ್ಯ ದಿನ ಬಂದೇ ಬಿಡ್ತು. ಅವತ್ತಿಂದನ ಮಕ್ಕಳೆಲ್ಲ ಏನು ಮಾಡಿದ್ರು, ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು. ನಸುಕು ಅಂತ ಹೇಳಿದ್ರೆ ತುಂಬ ಬೇಗನೆ ಬೆಳಗ್ಗೆ ಎದ್ದರು, ಎದ್ಬಿಟ್ಟು ಏನು ಮಾಡಿದ್ರು, ಸಮವಸ್ತ್ರವನ್ನು ಹಾಕ್ಕೊಂಡು ತಯಾರಾಗ್ತಾರೆ. ಸಮವಸ್ತ್ರ ಅಂತ ಹೇಳಿದ್ರೆ ಶಾಲೆಯ ಒಂದು ಯೂನಿಫಾರ್ಮನ್ನು ಹಾಕ್ಕೊಂಡು ಎಲ್ಲರೂ ತಯಾರಾಗಿ ಶಾಲೆಗೆ ಬರ್ತಾರೆ. ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು. ಅಂದರೆ ಯಾರ್ಯಾರು ಯಾವ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಮುಗಿಸಿರ್ತಾರೆ. ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಅದ್ರ ಜೊತೆಗೆ ಎಲ್ಲರೂ ತಾವು ವಹಿಸ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಾಗಿತ್ತು. ಆಗ ಅವರೇನು ಮಾಡಿದ್ರು, ಗುರುಗಳೊಂದಿಗೆ ಜಯಘೋಷವನ್ನು ಹಾಕಿದ್ರು. ಜಯಘೋಷ ಅಂದರೆ ಜೈಕಾರವನ್ನು ಹಾಕ್ಕೊಂಡು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು. ಆ ಒಂದು ಮಕ್ಕಳ ಸಮವಸ್ತ್ರ, ಅವರ ಶಿಸ್ತು, ಅವರ ಸಮಯ ಪಾಲನೆ, ಅವರ ಕಾರ್ಯವೈಖರಿ ಎಲ್ಲವನ್ನು ನೋಡಿ ಆ ಒಂದು ಹಳ್ಳಿಯ ಜನ ಗ್ರಾಮಸ್ಥರೇನಿದಾರಲ್ವಾ ಅವರು ತುಂಬಾ ಸಂತೋಷಪಟ್ಟರು. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು. ಯಾರು ಇಲ್ಲಿ ಧ್ವಜಾರೋಹಣ ಮಾಡ್ತಾರೆ, ಆ ಒಂದು ಊರಿನ ಪಂಚಾಯಿತಿ ಅಧ್ಯಕ್ಷರು ಏನಿರ್ತಾರಲ್ಲ, ಅಂದರೆ ಮುಖ್ಯ ಗುರುಗಳು ಹೋಗಿ ಇವರಿಗೆ ಮುಂಚೆನೆ ಆಹ್ವಾನ ಕೊಟ್ಟು ಬಂದಿರ್ತಾರೆ. ಇಲ್ಲಿ ಆಹ್ವಾನ ಕೊಟ್ಟು ಬಂದಿದ್ದರಿಂದ ಆ ಪಂಚಾಯಿತಿ ಅಧ್ಯಕ್ಷರು ಬಂದಿರ್ತಾರೆ. ಹಾಗಾಗಿ ಅಧ್ಯಕ್ಷರು ಧ್ವಜಾರೋಹಣವನ್ನು ಮಾಡಿದ್ರು. ಧ್ವಜಾರೋಹಣ ಅಂದರೆ ಏನು, ಧ್ವಜವನ್ನು ಹಾರಿಸಿದ್ರು ಅಥವಾ ಬಾವುಟವನ್ನು ಹಾರಿಸಿದ್ರು. ಬಾವುಟವನ್ನು ಹಾರಿಸಿದ ಮೇಲೆ ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು. ಯಾವುದು ನಮ್ಮ ರಾಷ್ಟ್ರಗೀತೆ, ಜನಗಣ ಮನ. ಯಾರು ಇದನ್ನು ರಚನೆ ಮಾಡಿರೋದು, ರವೀಂದ್ರನಾಥ ಟ್ಯಾಗೂರ್. ಈ ಒಂದು ರಾಷ್ಟ್ರಗೀತೆಯನ್ನು ಎಲ್ಲರೂ ಕೂಡ ಹೇಳಿದ್ರು. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಧ್ವಜಾರೋಹಣ ಆಗುತ್ತೆ, ನಂತರ
ಮಕ್ಕಳೆಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅದರ ನಂತರ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಬಗ್ಗೆ ದೇಶಭಕ್ತಿಯನ್ನು ಕುರಿತಾದಂತಹ ಒಂದೆರಡು ಮಾತನ್ನು ಆಡ್ತಾರೆ ಅಂದರೆ ಭಾಷಣವನ್ನು ಮಾಡ್ತಾರೆ ಅದರ ನಂತರ ಆಟೋಟ ಸ್ಪರ್ಧೆಯಲ್ಲಿ ಏನು ಆಟೋಟ ಸ್ಪರ್ಧೆನೆಲ್ಲ ಆಯೋಜನೆ ಮಾಡಿದ್ರು ಅಲ್ವಾ ಮಕ್ಕಳಿಗೆ ಆ ಒಂದು ಆಟೋಟ ಸ್ಪರ್ಧೆನಲ್ಲಿ ಯಾರ್ಯಾರು ಗೆದ್ದಿರ್ತಾರಲ್ವಾ ವಿಜೇತರಾಗಿರ್ತಾರಲ್ವಾ ಆ ಗೆದ್ದಿರ್ತಕ್ಕಂತಹ ಮಕ್ಕಳಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಆ ಮಕ್ಕಳಿಗೆಲ್ಲ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತವರು ಬಹುಮಾನವನ್ನು ಕೊಟ್ಟರು ಮಕ್ಕಳು ಕೂಡ ತುಂಬ ಸಂತೋಷದಿಂದ ಆ ಬಹುಮಾನವನ್ನೆಲ್ಲ ಸ್ವೀಕರಿಸಿದರು ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಅದು ಆದಮೇಲೆ ಮಕ್ಕಳು ಏನು ಮಾಡಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಹಾಡು ಹಾಡೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ನಿಮ್ಮ ಶಾಲೆಯಲ್ಲೂ ಕೂಡ ಅಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದಾಗ ಕೆಲವರು ಭಾಷಣ ಮಾಡ್ತಾರೆ ಕೆಲವರು ಹಾಡು ಹಾಡ್ತಾರೆ ಅಲ್ವಾ ಕೆಲವರು ನೃತ್ಯವನ್ನು ಮಾಡ್ತಾರೆ ಅದೇ ಥರ ಇಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಆ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನೋಡಿ ಮಕ್ಕಳ ಉತ್ಸಾಹವನ್ನು ನೋಡಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಜನರಿಗೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕೂಡ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟಿದ್ರು ಕೊನೆಗೆ ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಕ್ಕಳಿಗೆಲ್ಲ ಸಿಹಿಯನ್ನು ಹಂಚಿದ್ರು ಸಿಹಿಯನ್ನು ತಿಂದು ಮಕ್ಕಳೆಲ್ಲ ಮನೆ ಕಡೆ ಹೋಗ್ತಾರೆ ಮಕ್ಕಳೇ ಇದುವರೆಗೂ ನಾನು ಮಾಡಿದಂತಹ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಪಾಠ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಇವಾಗ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಶಾಲೆಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಆ ಹಬ್ಬ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅಂದರೆ ಏನು ಮಾಡಬೇಕು ನಾವು ಒಂದೊಂದು ಕೆಲಸವನ್ನು ಒಬ್ಬೊಬ್ಬರಿಗೆ ಹಂಚಬೇಕು ಆ ಕೆಲಸವನ್ನು ವಹಿಸಿಕೊಂಡಂತಹ ವ್ಯಕ್ತಿಗಳು ಕಾಳಜಿಯಿಂದ ಆ ಕೆಲಸವನ್ನು ಮಾಡಬೇಕು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡಿದಾಗ ಯಾವುದೇ ಹಬ್ಬ ಆಗಿರಲಿ ಆ ಒಂದು ಹಬ್ಬ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂಥೇಳಿ ಈ ಒಂದು ಗದ್ಯದಿಂದ ನೀವು ತಿಳ್ಕೊಬೋದು ಅಲ್ವಾ ಹಾಗಿದ್ರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಆ ಪ್ರಶ್ನೆಗೆ ನೀವು ಉತ್ತರಗಳನ್ನು ಹೇಳಬೇಕು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಯಾರ ಸಭೆ ಕರೀತಾರೆ ಮುಖ್ಯ ಗುರುಗಳು ಎಸ್ ಸರಿಯಾದ ಉತ್ತರ ಮುಖ್ಯ ಗುರುಗಳು ಶಾಲಾ ಮಂತ್ರಿ ಮಂಡಲದ ಸಭೆಯನ್ನು ಕರೆದರು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂದಿತ್ತು ಯಾವಾಗ ಬಂತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಸ್ ವೆರಿ ಗುಡ್ ನಮ್ಮ ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ನಾನು ಇಲ್ಲಿ ಭಾಷಾಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ನಾನು ಪಾಠ ಮಾಡುವಾಗ ಮಧ್ಯ ಮಧ್ಯೆ ಹೇಳಿದ್ದೆ ಅಲ್ವಾ ನಿಮಗೆ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಹಿಂದೆ ನಮ್ಮ ದೇಶವನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು ಎಸ್ ವೆರಿ ಗುಡ್ ಹಿಂದೆ ತುಂಬ ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಯಾರು ಧ್ವಜಾರೋಹಣ ಮಾಡಿದರು ಅಂದರೆ ಆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಯಾರು ಧ್ವಜವನ್ನು ಹಾರಿಸಿದ್ರು ಎಸ್ ವೆರಿ ಗುಡ್ ಊರಿನ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣವನ್ನು ಮಾಡಿದ್ರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಧ್ವಜಾರೋಹಣದ ನಂತರ ಯಾವ ಗೀತೆಯನ್ನು ಹಾಡಿದ್ರು ಎಲ್ಲರೂ ಎಸ್ ವೆರಿ ಗುಡ್ ಧ್ವಜಾರೋಹಣದ ನಂತರ ಎಲ್ಲರೂ ಕೂಡ ರಾಷ್ಟ್ರಗೀತೆಯನ್ನು ಹಾಡಿದ್ರು ಹಾಗೆ ಕೊನೆ ಪ್ರಶ್ನೆ ಈ ರೀತಿಯಾಗಿದೆ ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಯಾರು ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವ್ರು ರವೀಂದ್ರನಾಥ ಟ್ಯಾಗೂರ್ ಮಕ್ಕಳೇ ಇದುವರೆಗೂ ನಾನು ಹೇಳಿದಂತಹ ಪ್ರಶ್ನೋತ್ತರಗಳು ಕೂಡ ನಿಮಗೆ ಅರ್ಥ ಆಯಿತು ಅಲ್ವಾ ಈ ಒಂದು ಪಾಠದಲ್ಲಿ ಬಂದಿರತಕ್ಕಂತಹ ಹೊಸ ಪದಗಳನ್ನು ಬರೆದು ನೀವು ಅಭ್ಯಾಸ ಮಾಡಿ ಹಾಗೆ ಈ ಒಂದು ಪಾಠದಲ್ಲಿ ಬಂದಿರತಕ್ಕಂಥ ಪದಗಳ ಅರ್ಥಗಳನ್ನು ನಾವು ನೋಡೋದಾದರೆ ರಾಷ್ಟ್ರ ದೇಶ ಸರದಿ ಅನುಕ್ರಮ ಸರದಿ ಅಂದರೆ ಒಬ್ಬರಾದ ನಂತರ ಇನ್ನೊಬ್ಬರು ಮಾತಾಡೋದು ಅಂತ ಹೇಳಿದೆ ಅಲ್ವಾ ಆವಾಗಲೇ ಅದು ಸ್ಪರ್ಧೆ ಪೈಪೋಟಿ ಭಾವಚಿತ್ರ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಆಹ್ವಾನಿಸು ಜಯಘೋಷ ಜಯಕಾರ ವಿಜೇತರು ಗೆದ್ದವರು ನೆರೆ ಒಟ್ಟಿಗೆ ಸೇರು ಮಕ್ಕಳೆಲ್ಲ ನೆರೆದರು ಅಂದರೆ ಒಟ್ಟಿಗೆ ಸೇರಿದ್ರು ಅಂಥೇಳಿ ಅರ್ಥ ಮಕ್ಕಳೇ ಇದಿಷ್ಟು ಪದಗಳ ಅರ್ಥನೂ ಕೂಡ ನೀವು ಅಭ್ಯಾಸ ಮಾಡಿ ಥ್ಯಾಂಕ್ ಯು